uy, uy, uy. ನೋಡಿದ್ರಲ್ಲ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿ ಮಹಿಳೆಯರಿಗೆ ಉಚಿತ ಕೊಡುಗೆಯನ್ನ ನೀಡಿದ. ಇದರಿಂದ ಮಹಿಳೆಯರು ಫುಲ್ ಖುಷ್ ಆಗಿರೋದಂತೂ ನಿಜ. ಪ್ರತಿಪಕ್ಷಗಳೇನೋ ಈ ಉಚಿತ ಕೊಡುಗೆಗೆ ಸಂಬಂಧಪಟ್ಟ ಇಲಾಖೆ ದಿವಾಳಿಯಾಗುತ್ತೆ ಅಂತ ಟೀಕಿಸಿದ್ವು. ಆದರೆ ಅವರ ಟೀಕೆಗೆ ಆದ ಬೆಳವಣಿಗೆಯೇ ಬೇರೆ. ಇದೀಗ ಸರ್ಕಾರದ ಶಕ್ತಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಏನೂ ಧಕ್ಕೆಯಾಗಿಲ್ಲ, ಇನ್ನು ಆದಾಯದಲ್ಲಿ ಕೊಂಚ ಏರುಗತಿಯನ್ನು ಕಂಡಿದೆ ಅಂತ ಅಂಕಿಅಂಶಗಳನ್ನು ಪ್ರಮುಖ ದಿನಪತ್ರಿಕೆಯೊಂದು ವರದಿ ಮಾಡಿ ಜನತೆಯ ಮುಂದಿರಿಸಿದೆ. ಸರ್ಕಾರಕ್ಕೆ ಈ ವಿಚಾರ ಖುಷಿ ತಂದು ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸಿದೆ. ಆದರೆ ಒಂದು ಸ್ನೇಹಿತರೆ, ಲಾಭ ನಷ್ಟದ ವಿಚಾರದಲ್ಲಿ ಸರ್ಕಾರಕ್ಕೆ ಮೇಲುಗೈ ಸಾಧಿಸಿರೋದು ಸರ್ಕಾರಕ್ಕೆ ಸಮಾಧಾನ ತಂದಿರ್ಬೋದು, ಆದರೆ ಭವಿಷ್ಯದ ರೂವಾರಿಗಳನ್ನೇ ಸರ್ಕಾರ ಮರೆತಂತಿದೆ. ಅದಕ್ಕೊಂದು ಸಾಕ್ಷಿ ನೀವೇ ನೋಡಿ. ನಿಜ, ವಿದ್ಯಾರ್ಥಿಗಳೇ ಸಮಾಜದ ಭವಿಷ್ಯದ ರೂವಾರಿಗಳು. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯದ ಬಗ್ಗೆ ಅದು ಹಾಗೆ ಇದು ಹೀಗೆ ಅಂತ ವೇದಿಕೆಗಳಲ್ಲಿ ಭಾಷಣಗಳನ್ನು ಕೇಳ್ತಿದ್ದೀವಿ. ಆದರೆ ಇವತ್ತು ಸರ್ಕಾರ ನೀಡಿರೋ ಶಕ್ತಿ ಯೋಜನೆ ವಿದ್ಯಾರ್ಥಿಗಳನ್ನು ನಿಶಕ್ತರನ್ನಾಗಿ ಮಾಡುತ್ತಿದೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರು ತುಂಬಿ ತುಳುಕುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಆಗುತ್ತಿಲ್ಲ. ಹೆಚ್ಚುವರಿ ಬಸ್ಗಳಿಗಾಗಿ ಬೀದಿಗಿಳಿದು ವಿದ್ಯಾರ್ಥಿಗಳು ಹೋರಾಟ ಮಾಡುವ ದುಸ್ಥಿತಿ ಎದುರಾಗಿದೆ. ಆದರೂ ನಮ್ಮ ಸಾರಿಗೆ ಸಚಿವರಾದ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ವಿದ್ಯಾರ್ಥಿಗಳ ಮೇಲಿನ ಕಾಳಜಿಯನ್ನೇ ಮರೆತಂತಿದೆ. ಸರ್ಕಾರಿ ಬಸ್ಗಳಲ್ಲಿ ಬಸ್ಗಳ ಫುಟ್ಬೋರ್ಡ್ ಮೇಲೆ ವಿದ್ಯಾರ್ಥಿಗಳು ಜೀವದ ಹಂಗು ಬಿಟ್ಟು ಪ್ರಯಾಣಿಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ವಿದ್ಯಾರ್ಥಿನಿಯೊಬ್ಬಳು ಬಸ್ನ ಫುಟ್ಬೋರ್ಡ್ನಿಂದ ಚಲಿಸುತ್ತಿದ್ದ ಬಸ್ನಿಂದ ಬಿದ್ದ ವಿಡಿಯೋ ವೈರಲ್ ಆಗುತ್ತಿದ್ದು ಈ ಪರಿಣಾಮ ಮತ್ತಷ್ಟು ಅನಾಹುತಕ್ಕೆ ಮುನ್ನುಡಿ ಬರೆಯುವಂತಿದೆ. ಸರ್ಕಾರವೇನೋ ಗ್ಯಾರಂಟಿಗಳ ಮೂಲಕ ನಮ್ಮ ಜನಕ್ಕೆ ಉಚಿತಗಳನ್ನು ನೀಡುತ್ತಿದೆ. ಆದರೆ ಉಚಿತದ ಹೆಸರಲ್ಲಿ ಬೇರೊಬ್ಬರ ಬದುಕುಗಳ ನಡುವೆ ಚೆಲ್ಲಾಟ ಆಡದಿದ್ರೆ ಸಾಕು. ಇನ್ನು ನಮ್ಮ ಸಾರಿಗೆ ಸಚಿವರ ಗಮನಕ್ಕೆ ವಿದ್ಯಾರ್ಥಿಗಳ ಬವಣೆ ಏನೆಂಬುದು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ವಿದ್ಯಾರ್ಥಿಗಳ ಮೇಲೆ ಆಗುತ್ತಿರುವ ಈ ಕೆಟ್ಟ ಪರಿಣಾಮಕ್ಕೆ ಉತ್ತರಿಸಿ ಸರಿಪಡಿಸಬೇಕಾಗಿರೋದಂತೂ ಅವರೇ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸಿ.